ಕೋತೇ ವಿಷ್ಣು ಮಾಯೇ ನಮೋ ನಮಃ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಗುರುಜಿ ಮಾಡುವ ನಮಸ್ಕಾರಗಳು ನೋಡಿ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಬಹಳ ಸಂಚಿಕೆ ಸಂಚಿಕೆಯಾಗಿದೆ ಯಾಕಂತ ಹೇಳಿದ್ರೆ ನಾವು ಇಪ್ಪತ್ತೇಳು ಮಹಾನಕ್ಷತ್ರಗಳ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಎಲ್ಲ ತರಹದ ಸಂಚಿಕೆ ನಕ್ಷತ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ ಆದರೆ ಈ ಸಂಚಿಕೆ ಬಂದು ಬಹಳಷ್ಟು ಸುಂದರವಾಗಿರತಕ್ಕಂತಹ ಬಹಳ ಪ್ರಬಲವಾಗಿರತಕ್ಕಂತಹ ನಕ್ಷತ್ರ ಹುಬ್ಬನಾಮ ನಕ್ಷತ್ರ ನೋಡಿ ಉಬ್ಬನಾಮ ನಕ್ಷತ್ರದಲ್ಲಿ ವಿಶೇಷದಾಯಕವಾಗಿರತಕ್ಕಂಥದ್ದು ಪ್ರಬಲವಾಗಿರತಕ್ಕಂತಹ ಸಂಚಿಕೆ ಯಾಕಂದರೆ ಈ ನಕ್ಷತ್ರದಲ್ಲಿ ಜನಿಸಿದವರು ಯಾಕಂತ ಹೇಳಿದರೆ ಬಹಳಷ್ಟು ಅದೃಷ್ಟವಂತರು ಬಹಳ ಶಕ್ತಿಶಾಲಿವಂತರು ಬಹಳ ಬುದ್ಧಿಶಾಲಿವಂತರು ಬಹಳ ಪ್ರಭಾವಿಗಳು ಯಾಕಂದರೆ ಈ ನಕ್ಷತ್ರದಲ್ಲಿ ಜನಿಸ್ತಕ್ಕಂತಹ ನಕ್ಷತ್ರದಲ್ಲಿ ಬಹಳಷ್ಟು ವಿಶೇಷದಾಯಕವಾಗಿರ್ತಕ್ಕಂತಹ ನಕ್ಷತ್ರಗಳಂತ ನಾವು ಹೇಳಿದಾಗ ಪ್ರಬಲವಾಗ ನಕ್ಷತ್ರಗಳನ್ನು ನಾವು ಕಾಣಬಹುದು ಈ ನಕ್ಷತ್ರದಲ್ಲಿ ಕಾಣುವಂತಹ ವಿಶೇಷತೆಗಳಂತ ಏನಂತ ಹೇಳಿದ್ರೆ ಪಾ ಪೂರ್ವ ಪಾಲ್ಗುಣಿ ನಕ್ಷತ್ರ ಅಂತ ನಾವು ಕರಿತೇವೆ ಯಾಕಂದ್ರೆ ಪೂರ್ವ ಪಾಲ್ಗುಣಿ ನಕ್ಷತ್ರವು ಅಂದ್ರೂ ಉಬ್ಬ ನಕ್ಷತ್ರನೇ ಉಬ್ಬ ನಕ್ಷತ್ರ ಅಂದ್ರೆ ಹೇಳಿದ್ರು ಪೂರ್ವ ಪಾಲಿ ನಕ್ಷತ್ರಗಳನ್ನೇ ಅಂತ ನಾವು ಕೇಳ್ಬಹುದು ಯಾಕಂದ್ರೆ ಈ ನಕ್ಷತ್ರದಲ್ಲಿ ಇರತಕ್ಕಂತಹ ವಿಶೇಷವಾದ ಅಂತಹ ಅಂಶಗಳು ಗುಣ ಜನಿಸಿದವರಲ್ಲಿ ಗುಣ ಲಕ್ಷಣ ಸ್ವಭಾವಗಳಂತ ತಗೊಂಡ್ರೆ ನಾಮ ನಕ್ಷತ್ರ ಬಹಳ ಅದೃಷ್ಟ ನಕ್ಷತ್ರವಾಗಿದೆ ಈ ನಕ್ಷತ್ರದಲ್ಲಿ ನೋಡಿ ಪರಿಪೂರ್ಣವಾಗಿ ಇದು ಮನುಷ್ಯನ ಕಣ್ಣಿನ ಎರಡು ಹುಬ್ಬಿನ ಆಕಾರದಲ್ಲಿರ್ತಕ್ಕಂಥ ನಕ್ಷತ್ರವಾಗಿರ್ತಕ್ಕಂಥದ್ದು ಯಾಕಂದ್ರೆ ನೀವು ಮನುಷ್ಯನ ಎರಡು ಕಣ್ಣುಗಳನ್ನು ಹುಬ್ಬಿನ ನಕ್ಷತ್ರ ಹುಬ್ಬಿನ ಆಕಾರದಲ್ಲಿರ್ತಕ್ಕಂತಹ ನಕ್ಷತ್ರವಾಗಿರ್ತಕ್ಕಂಥದ್ದಾಗಿದೆ ಈ ನಕ್ಷತ್ರದ ವಿಶೇಷತೆಗಳ ಮತ್ತೆ ಆ ನಕ್ಷತ್ರದಲ್ಲಿ ಜನಿಸಿದವರ ವ್ಯಕ್ತಿತ್ವ ಗುಣ ಯಾವ ಥರ ಎಲ್ಲವೂ ಈ ಒಂದು ಅಂಶಗಳಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಹುಬ್ಬ ನಕ್ಷತ್ರವು ಮದ್ಯನಾಡಿಯಾಗಿದೆ ಮತ್ತು ಪ್ರಾಣಿ ಬಂದು ಆಗ್ತಕ್ಕಂಥದ್ದು ಮತ್ತು ಇದು ಮನುಷ್ಯ ಹೋಲ್ತಕ್ಕಂಥದ್ದು ಆಗುತ್ತೆ ಯಾಕಂತ ಹೇಳಿದ್ರೆ ಈ ನಕ್ಷತ್ರದ ಅಧಿದೇವತೆ ಬಂದು ಸೂರ್ಯ ದೇವ ಆಗಿರ್ತಕ್ಕಂಥದ್ದು ಇದು ಮಹಾಲಕ್ಷ್ಮಿಯ ನಕ್ಷತ್ರವಾಗಿದೆ ಯಾಕಂದರೆ ಶುಕ್ರನ ಆ ಶುಕ್ರವಾಗಿರತಕ್ಕಂಥವಿರೋದ್ರಿಂದ ಮಹಾಶುಕ್ರವಾಗಿರತಕ್ಕಂಥ ನಾವು ಲಕ್ಷ್ಮೀ ನಕ್ಷತ್ರ ಅಂತ ಹೇಳ್ಬೋದು ಯಾಕಂದರೆ ಈ ನಕ್ಷತ್ರದ ಜನಿಸಿದವರ ಕಣ್ಣುಗಳು ಹೇಗೆಲ್ಲ ಇರ್ತದೆ ಅಂತ ಹೇಳಿದ್ರೆ ಬಹಳ ಪ್ರಬಲವಾಗಿರ್ತಕ್ಕಂಥ ಕಣ್ಣು ಅಂದರೆ ದಪ್ಪದಾಗಿರ್ತಕ್ಕಂಥ ಕಣ್ಣಾಗಿರ್ತದೆ ಮತ್ತು ದೇಹವು ಸ್ಥೂಲವಾಗಿರ್ತಕ್ಕಂಥದ್ದಾಗಿರ್ತದೆ ಮತ್ತು ನಂತರದಲ್ಲಿ ಇವರು ಬಹಳಷ್ಟು ಗೋಲು ಮುಖದವರಾಗಿರ್ತಕ್ಕಂಥದ್ದು ಮತ್ತು ಕಿವಿಗಳು ಸ್ವಲ್ಪ ಅಗಲವಾಗಿರ್ತಕ್ಕಂಥದ್ದಾಗಿರುತ್ತೆ ಮತ್ತು ಹಾಗೆ ಮೂಗು ಬಹಳ ಉದ್ದವಾಗಿರ್ತಕ್ಕಂಥದ್ದಾಗಿರುತ್ತೆ ಬಹಳ ಅತಿ ಸುಂದರವಾಗಿರ್ತಕ್ಕಂಥದ್ದಾಗಿರ್ತಾರೆ ಯಾಕಂದರೆ ಹೆಣ್ಣು ಮಗಳು ಆದರೆ ಬಹಳಷ್ಟು ಅತಿ ಸುಂದರವಾಗಿರ್ತಕ್ಕಂಥದ್ದು ಬಹಳ ಬುದ್ಧಿವಂತ ಸ್ತ್ರೀ ಆಗ್ತಕ್ಕಂಥದ್ದು ಎಲ್ಲ ವಿಷಯದಲ್ಲೂ ಕೂಡ ಬಹಳ ಪ್ರಬಲವಾಗಿರ್ತಕ್ಕಂಥದ್ದು ಅದರಲ್ಲೂ ಈ ನಕ್ಷತ್ರದವರಿಗೆ ಮಚ್ಚೆ ಇರತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಮಚ್ಚೆ ಏನಾದ್ರು ಇದ್ರೆ ಬಹಳ ಅದೃಷ್ಟವಂತರು ಅಂತ ನಾವು ಹೇಳ್ಬೋದು ಈ ನಕ್ಷತ್ರದಲ್ಲಿ ಜನಿಸಿದವರಲ್ಲಿ ಯಾಕಂದರೆ ಎಡಭಾಗದಲ್ಲಿ ಮಚ್ಚೆ ಇರತಕ್ಕಂಥದ್ದಾಗಿರ್ತಕ್ಕಂಥದ್ದಾಗಿರುತ್ತೆ ಹೆಣ್ಣು ಮಕ್ಕಳಿಗೆ ಅದೃಷ್ಟ ಅದೇ ಗಂಡು ಮಕ್ಕಳಿಗಾದರೆ ಬಲಭಾಗದಲ್ಲಿ ಇರ್ತಕ್ಕಂಥ ಅದೃಷ್ಟ ಅಂತ ನಾವು ಕರಿತಕ್ಕಂಥದ್ದಾಗಿರುತ್ತೆ ನೋಡಿ ಇವರು ಬಹಳ ಅಜಾನಬಾನರು ಯಾಕಂದರೆ ದೊಡ್ಡದಾದ ದೇಹ ಬಹಳಷ್ಟು ಆಕಾರ ಬಹಳ ಗಾಂಭೀರ್ಯತೆ ಬಹಳ ಇರತಕ್ಕಂತಹ ಮನೋಬಿಲಾಬಿಗಳು ಮತ್ತು ಎಲ್ಲ ವಿಷಯದಲ್ಲೂ ಬಹಳ ಆಶಾವಾದಿಗಳು ಯಾಕಂತ ಹೇಳಿದ್ರೆ ಆಶಾವಾದಿಗಳಂತ ಹೇಳಿದ್ರೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಜ್ಞಾನ ಬುದ್ಧಿ ಮತ್ತೆ ವಿದ್ಯೆ ವಿದ್ಯೆಯಲ್ಲಿ ಬಹಳ ಪಾರಂಗರ್ತೆ ಆಗ್ತಕ್ಕಂತಹ ಶಕ್ತಿ ಮತ್ತೆ ಎಲ್ಲ ವಿಷಯದಲ್ಲೂ ಕೂಡ ಬಹಳ ಪ್ರಬಲವಾಗಿ ವ್ಯಕ್ತಿತ್ವಗಳು ಬೆಳೆಸ್ತಕ್ಕಂಥ ವ್ಯಕ್ತಿತ್ವಗಳು ಇವರು ಯಾಕಂದರೆ ಬಹಳ ನೋಡ್ಲಿಕ್ಕೆ ಭಯಂಕರವಾಗಿ ಕಾಣತಕ್ಕಂಥ ವ್ಯಕ್ತಿತ್ವಗಳನ್ನು ಕಾಣ್ಬೋದು ನಾವು ಹಾಗೆ ಹಾಗೆ ಇವರ ಸ್ವಭಾವಗಳನ್ನು ನೋಡಿದ್ರೆ ಬಹಳ ಉಗ್ರ ಉಗ್ರ ಅಂದರೆ ಬಹಳ ಕೋಪ ಸಡನ್ನ ಕೋಪ ಬರ್ತಕ್ಕಂಥದ್ದು ಸಡನ್ನ ಶಾಂತಿ ಆಗ್ತಕ್ಕಂಥ ಮನಸ್ಥಿತಿಗಳನ್ನು ನಾವು ಆಗುತ್ತೆ ಹಾಗೆ ಇವರ ಗುಣ ಲಕ್ಷಣದಲ್ಲಿ ಬಹಳ ನಯ ವಿನಯ ಸ್ವಭಾವದವರು ಯಾಕಂದರೆ ನಯ ವಿನಯ ಅಂತ ಹೇಳಿದ್ರೆ ಒಂದು ಕಷ್ಟ ಸುಖ ದುಃಖಗಳಲ್ಲಿ ಏನೇ ಒಂದು ಆಯ್ತು ಅಂತ ಹೇಳಿದಂಥ ಸಂದರ್ಭದಲ್ಲಿ ಯಾರೇ ಇವ್ರ ಹತ್ರ ಒಂದು ಫ್ರೆಂಡ್ ಸರ್ಕಲು ಅಕ್ಕಪಕ್ಕದವರು ಯಾರೇ ಫ್ರೆಂಡ್ ಸರ್ಕಲಲ್ಲಿ ಕಷ್ಟ ಸುಖ ದುಃಖ ಅಂತ ಹೇಳದ ಸಂದರ್ಭದಲ್ಲಿ ಭಾಳ ನಯ ವಿನಯ ಗೌರವದಿಂದ ವರ್ತಿಸುವಂತಹ ಭಾಳಷ್ಟು ಪ್ರಶಂಸೆದವರಾಗಿರ್ತಾರೆ ಹಾಗೆ ಮನೆಗೆ ಹಿರಿಯರೇ ಬರಲಿ ಮತ್ತು ಯಾರೇ ಎಂಥವರೇ ಬರಲಿ ಮತ್ತು ಎಲ್ಲರ ಒಂದು ಸಹ ವಿಚಾರಗಳಲ್ಲಿ ಭಾಳಷ್ಟು ಗೌರವಿನತವಾಗಿರ್ತಕ್ಕಂಥ ಸ್ವಭಾವದವರಾಗಿರ್ತಾರೆ ಮತ್ತು ಸಾತ್ವಿಕವಾದ ಜೀವನಗಳನ್ನು ಕಾಣತಕ್ಕಂಥದ್ದಾಗಿರುತ್ತೆ ಇವರದ್ದು ಯಾಕಂತ ಹೇಳಿದ್ರೆ ಸಾತ್ವಿಕ ಜೀವನ ಅಂತ ಹೇಳಿದ್ರೆ ಬಹಳಷ್ಟು ಪ್ರಬಲವಾಗಿರತಕ್ಕಂತಹ ಅಂಶಗಳನ್ನು ಆಗಿರತಕ್ಕಂಥದ್ದಾಗಿರುತ್ತೆ ಈ ಕಾರಣದಿಂದ ಇವರಲ್ಲಿ ಅತಿಯಾದ ಇರತಕ್ಕಂಥದ್ದು ಮಕ್ಕಳಲ್ಲಿ ಏನಂತ ಹೇಳಿದರೆ ಬಹಳಷ್ಟು ಧೈರ್ಯಶಾಲಿ ಅಂತ ನಾವು ಕರಿಬೋದು ಬಹಳ ವೀರರು ಶೂರರು ಎಲ್ಲ ವಿಷಯದಲ್ಲೂ ಪ್ರಬಲವಾಗಿ ಮುಂದುವರಿತಕ್ಕಂತಹ ಜ್ಞಾನತೆ ಇವರದಾಗಿರುತ್ತೆ ಮತ್ತು ಇವರು ಧನವಂತರು ಯಾಕಂತ ಹೇಳಿದರೆ ಎಲ್ಲೇ ಯಾವುದೇ ಭಾಗದಲ್ಲೋದರೂ ಕೂಡ ಲಕ್ಷ್ಮಿ ಅಂತಕ್ಕಂಥದ್ದು ಬಹಳ ಇವರನ್ನು ಕರೆ ಕರಿತಕ್ಕಂಥದ್ದಾಗುತ್ತೆ ಅಂದರೆ ಕೈಯಲ್ಲಿ ತಾಂಡವಾಡ್ತದೆ ಹಾಗೆ ಏನಾಗ್ತದೆ ಇವರಿಗೆ ಕೆಲವೊಂದು ಏನಂತ ಹೇಳಿದರೆ ದಶಗಳಲ್ಲಿ ಯಾಕಂದರೆ ದಶಾಭುಕ್ತಿಯಲ್ಲಿ ನಾವು ತೆಗೆದುಕೊಂಡಾಗ ನೀಚ ಗ್ರಹಗಳಂತಂತ ಇಂತಹ ಸಂದರ್ಭದಲ್ಲಿ ಗ್ರಹ ಅಂತ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಎಷ್ಟೇ ಹಣಕಾಸಿದ್ದರೂ ಕೂಡ ಕಳ್ಕೊಳ್ಳುವಂಥ ಸ್ಥಿತಿಗತಿಗಳು ಇವ್ರದ್ದು ಆಗುತ್ತೆ ಹಾಗೆಯೇ ಹೆಚ್ಚಿನವಾಗಿ ಇವರಲ್ಲಿ ಸರ್ಕಾರಿ ಅಧಿಕಾರದಲ್ಲಿ ಬಹಳ ಪ್ರಿಯರಾಗಿರ್ತಾರೆ ಗೌರ್ಮೆಂಟ್ ಜಾಬ್ಸ್ಗಳಲ್ಲಿ ಮುಂದುವರಿತಕ್ಕಂಥದ್ದು ಅತಿಯಾದ ಒಂದು ಜ್ಞಾನ ಅತಿಯಾದ ತಿಳುವಳಿಕೆಗಳಿಂದ ಅತಿ ಹೆಚ್ಚು ಸ್ಥಾನಮಾನಗಳಿಸ್ತಕ್ಕಂಥದ್ದು ಇವರು ಉನ್ನತವಾಗಿರ್ತಕ್ಕಂಥದ್ದಾಗಿರುತ್ತೆ ಹಾಗೆ ನೋಡಿ ವಿಶೇಷದಾಯಕವಾಗಿರ್ತಕ್ಕಂಥದ್ದು ಬಹಳ ಇವ್ರದ್ದು ಮಧುರವಾದ ಮಾತುಗಳು ಮತ್ತು ಮನೋಹಕವಾದ ಮಾತುಗಳು ಹೆಣ್ಣು ಮಕ್ಕಳಾದರೂ ಬಹಳ ಅಟ್ರ್ಯಾಕ್ಟಿವ್ ಆಗಿರ್ತಾರೆ ಬಹಳ ಆಕರ್ಷಣೆ ಆಗಿರ್ತಾರೆ ಆದರೆ ಗಂಡು ಮಕ್ಕಳಾದ್ರೂ ಕೂಡ ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲೆ ಬಹಳಷ್ಟು ಮೋಹಕರಾಗಿರ್ತಾರೆ ಆಕರ್ಷಣಕ್ಕಾಗಿರ್ತಾರೆ ಬಹಳ ಚತುರರಾಗಿರ್ತಾರೆ ನೋಡಿ ಇವರಿಗೆ ಸಂಘ ಸಂಸ್ಥೆ ರಾಜಕೀಯ ಮತ್ತು ಪ್ರತಿಯೊಂದು ವಿಷಯದಲ್ಲಿ ಬಹಳ ವಿದ್ವಾಂಸರ ರೀತಿಯಿಂದ ವರ್ತನೆ ಮಾಡತಕ್ಕಂಥ ವ್ಯಕ್ತಿತ್ವಗಳಾಗಿರ್ತಾರೆ ಯಾಕಂದರೆ ವಿದ್ವಾಂಸ ಅಂದರೆ ಬಹಳ ಎಲ್ಲ ನನಗೆ ಗೊತ್ತು ಎಲ್ಲ ನಾನೇ ಮಾಡು ಮಾಡುವಂಥದ್ದು ಎಲ್ಲ ನಾನೇ ಅಂತ ಹೇಳ್ಕೊಳ್ತಕ್ಕಂಥ ವ್ಯಕ್ತಿತ್ವದವರಾಗಿರ್ತಾರೆ ಮತ್ತು ಹಾಗೆ ಇವರಿಗೆ ಏನಾಗ್ತದೆ ಪ್ರಬಲವಾಗಿ ಬಂದು ಕೆಲವೊಂದು ಮಾಡ್ತಕ್ಕಂಥ ಕೆಲಸಕಾರಿ ರೀತಿಯಲ್ಲಿ ಸ್ವಲ್ಪ ಬಹಳಷ್ಟು ಕೂಡ ಬಿಸ್ನೆಸ್ನಲ್ಲಿ ಯಾಕಂದರೆ ಪಾರ್ಟ್ನರ್ಸ್ ಬಿಸ್ನೆಸ್ನಲ್ಲಿ ಕೆಲವೊಂದು ವೈಯಕ್ತಿಕವಾಗಿ ಇವರೇ ಮಾಡಿದ್ರೆ ಬಹಳಷ್ಟು ಅದೃಷ್ಟ ಇವರಿಗೆ ತಮ್ಮ ಪಾಲಿಗೆ ಸಿಗುವಂಥದ್ದಾಗಿರುತ್ತೆ ಹಾಗೆ ನೋಡಿ ಈ ನಕ್ಷತ್ರದವರು ಬಹಳಷ್ಟು ಅತ್ಯಧುನುಪವಾದ ವೃದ್ಧಿ ಆಗ್ತಕ್ಕಂಥದ್ದು ಹಾಗೆ ಸ್ವಲ್ಪ ನೀಚ ಗ್ರಹಗಳಿಂದ ಮತ್ತು ಕೆಟ್ಟದ ದಶಾಭುಕ್ತಿಯಲ್ಲಿ ಕೆಲವೊಂದು ಗ್ರಹಗಳ ಅನ್ಯ ಗ್ರಹಗಳಿಂದ ಆಗ್ತಕ್ಕಂಥ ತೊಂದರೆಗಳಿಂದ ಏನಾಗುತ್ತೆ ಅನಾರೋಗ್ಯ ಬಾಧೆ ಮತ್ತು ಆರೋಗ್ಯದಲ್ಲಿ ಮತ್ತು ಹಣಕಾಸಿನಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ತೊಂದರೆಗಳ ಅತಿಯಾಗಿ ಆವಾಗವಾಗ ಕಾಡ್ತಾನೆ ಇರತಕ್ಕಂಥದ್ದಾಗಿರುತ್ತೆ ಈ ಸಣ್ಣ ಸ್ವಲ್ಪ ಪರಿಹಾರಕ್ಕೆ ಏನು ಮಾಡಬೇಕಂತ ಹೇಳದಂತ ಸಂದರ್ಭದಲ್ಲಿ ವಿಶೇಷದಾಯಕವಾಗಿ ಏನು ಮಾಡಬೇಕಂತ ಹೇಳಿದ್ರೆ ಇವರಿಗೆ ನೋಡಿ ಅವಾಗವಾಗ ಸ್ವಪ್ನದಲ್ಲೇ ಆಗಿರ್ಬೋದು ಮತ್ತೆ ಪದೇ ಪದೇ ಮನೆ ಹತ್ರ ಆಗಿರ್ಬೋದು ಮತ್ತೆ ಹೋಗೋ ದಾರಿಯಾಗಿರ್ಬೋದು ಕೆಲವೊಂದು ಈ ನಕ್ಷತ್ರದವರಿಗೆ ಅತಿಯಾಗಿ ಚೇಳು ಹಾವು ಇತರ ಇತ್ಯಾದಿ ಕೀಟಕಗಳನ್ನು ಕಾಣ್ತಕ್ಕಂಥದ್ದು ಅತಿ ಹೆಚ್ಚಾಗಿ ಆಗಿರುತ್ತೆ ಅಡ್ಡ ಬರತಕ್ಕಂಥದ್ದು ಮನೆ ಮುಂದೆ ಪದೇ ಪದೇ ಕಾಣಿಸ್ತಕ್ಕಂಥದ್ದಾಗಿರುತ್ತೆ ಮತ್ತು ಈ ಥರ ಕಾಣುವುದರಿಂದ ಇವರಿಗೆ ಸುಲಭ ವಿಧಾನ ಪರಿಹಾರಗಳು ಏನಂತ ಹೇಳಿದ್ರೆ ಕನಕನ ಏಲಕ್ಕಿ ಅನ್ನೋ ಬೇರನ್ನು ತೆಗೆದುಕೊಂಡು ಅದನ್ನು ಸುಟ್ಟಿ ಒಂದು ಏನು ತುಪ್ಪದ ಕಾಯಿಸಿದಂಥ ತುಪ್ಪದ ಜೊತೆಗೆ ಅದನ್ನು ತೇದು ಅದನ್ನು ನಿತ್ತ ತಿಲಕವಾಗಿ ಧರಿಸ್ಕೊಳ್ಳೋದ್ರಿಂದ ಇವರಲ್ಲಿರ್ತಕ್ಕಂಥ ಅನಾರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ ಮತ್ತು ಆರೋಗ್ಯದಲ್ಲಿ ಸಮಸ್ಯೆಗಳು ದೂರ ಆಗುತ್ತೆ ಮತ್ತು ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ನೋಡಿ ಯಾವುದೇ ದುಷ್ಟ ಪ್ರಾಣಿಗಳು ಕನಸು ಹಾವಾಗಿರ್ಬೋದು ಚೇಳ ಆಗಿರ್ಬೋದು ಪದೇ ಪದೇ ಕನಸಿನಲ್ಲಿ ಮತ್ತು ನೇರವಾಗಿ ಮನೆ ಅಕ್ಕಪಕ್ಕದಲ್ಲಿ ಕಾಣಿಸೋದ್ರಿಂದ ಮನೆ ಮುಂದೆ ಕಾಣಿಸ್ಕೊಳ್ಳೋದ್ರಿಂದ ಇಂತಹ ಕಂಟಕಗಳು ದೂರ ಆಗ್ತಕ್ಕಂಥದ್ದು ಇಷ್ಟು ಈ ನಕ್ಷತ್ರದವರು ಬಹಳ ವಿಶೇಷತನ ಗುಣಲಕ್ಷಣ ಸ್ವಭಾವದವರಾಗಿದ್ದಾರೆ ಹಾಗೆ ನಿಮ್ಮೆ ನಿಮ್ಮ ಯಾವುದೇ ಕಠಿಣ ನಿಗೂಢಗುಪ್ತ ಸಮಸ್ಯೆಗಳಿದ್ದರೂ ನಮ್ಮ ಅಥರವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ಅಮ್ಮನವರ ತಾಂತ್ರಿಕ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ನಮಸ್ಕಾರ